ಏನೇನು ನಡೀತಿದೆ, ಎಲೆಕ್ಷನ್ ಹತ್ರ ಬರ್ತಿದೆ, ಏನೇನು ಮಾಡೋಕೊಡ್ತಿದ್ದಾರೆ. ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್, 6 ಕೋಟಿಗೂ ಅಧಿಕ ಜನರಿಗೆ ಅಂದರೆ ಕರ್ನಾಟಕದವರಿಗೆ ಮೋಸ ಮಾಡ್ತಿದ್ಯಾ ಹಾಗಾದರೆ ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಪ್ರಶ್ನೆ. ಏಕೆಂದರೆ ಸಿದ್ದರಾಮಯ್ಯನವರ ಸರ್ಕಾರ ಮಹಾ ಮೋಸ, ಅದು ಪಬ್ಲಿಕ್ ಟಿವಿಯಲ್ಲಿ ಬಯಲಾಗ್ತಾ ಇದೆ ಕೆಲವೇ ಕ್ಷಣದಲ್ಲಿ. ಇದೀಗ ನೋಡ್ತಿದ್ದೀರಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಬರುತ್ತೆ ಆಗ ಬರುತ್ತೆ ಅಂತಿದ್ದವ್ರಿಗೆ ಇನ್ನೂ ಕೂಡ ಬೇಕಂತೆ 2 ತಿಂಗಳು ಅನ್ನೋ ಸುದ್ದಿ ಬರ್ತಾ ಇದೆ. ಈ ಕ್ಷಣಕ್ಕೆ ಸರ್ಕಾರದ ಅವಧಿ ಮುಗಿತಾ ಬಂತು, ಆದರೂ ಕೂಡ ಜಾತಿ ಗಣತಿ ವರದಿ ಇನ್ನೂ ಕೂಡ ಸಿದ್ಧವಾಗಿಲ್ಲ. ಗಣತಿ ಮುಗಿದು 2 ವರ್ಷ ಕಳೀತು, ಇಲ್ಲ ಸಲ್ಲದ ನೆಪಗಳು ಒಂದರ ಮೇಲೆ ಮತ್ತೊಂದು ಆಯೋಗ ಕೊಡ್ತಾನೇ ಬರ್ತಾ ಇದೆ. ಇನ್ನೂ 2 ತಿಂಗಳು ಬೇಕು ಅನ್ನೋ ಸುದ್ದಿ ಕೂಡ ಈ ಕ್ಷಣಕ್ಕೆ ಸಿಗ್ತಾ ಇದೆ. ಒಂದರ್ಥಕ್ಕೆ ಜಾತಿ ಗಣತಿಗೆ ಎಳ್ಳುನೀರು ಬಿಡೋದಕ್ಕೆ ಮುಂದಾಗಿದ್ದಾರಂತೆ ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವ ಮಾಹಿತಿ ಈ ಕ್ಷಣ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಒಂದು ಪ್ರಶ್ನೆ ಕಾಡ್ತಿರುತ್ತೆ, ಯಾಕೆ ಹಿಂದೇಟಾಗ್ತಿದೆ ಸರ್ಕಾರ, ಇದರಿಂದ ಏನಾಗ್ತಿದೆ ಅಂತ. ಇದೀಗ ಬರ್ತಿರುವಂತಹ 2ನೇ ಬಿಗ್ ಬ್ರೇಕಿಂಗ್ ನ್ಯೂಸ್, ಸರ್ಕಾರ ಹಿಂದೇಟು ಹಾಕುತ್ತಿರುವುದಾದರೂ ಯಾಕೆ? ಚುನಾವಣೆ ಹತ್ರ ಬಂತು, ಸುಮ್ಮನೆ ಯಾಕೆ ತಲೆ ಮೇಲೆ ಬಂಡೆ ಹೇಳ್ಕೊಳ್ಳೋದು ಅಥವಾ ತಲೆನೋವು ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಸರ್ಕಾರ ಸಿದ್ಧ ಇಲ್ಲ ಇದನ್ನ ಜಾರಿಗೆ ತರೋದಕ್ಕೆ. ಇದೀಗ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಜಾತಿ ಗಣತಿ ವರದಿಯ ಅಂಶಗಳು ಸರ್ಕಾರಕ್ಕೆ ಮುಳುವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆಯಂತೆ. ಹೀಗಾಗಿ ಜಾತಿ ಗಣತಿ ವರದಿಯನ್ನ ಅದನ್ನ ಮಂಡನೆಗೆ ಇತಿಶ್ರೀ ಹಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಜಾತಿ ಗಣತಿ ಪ್ರಕಾರ ರಾಜ್ಯದಲ್ಲಿ ಹಿಂದುಳಿದ ವರ್ಗವೇ ಪ್ರಬಲವಾಗಿರುವ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ವರದಿ ಮಂಡಿಸಿದ್ರೆ ಮತ ವಿಭಜನೆ ಆಗುವಂತಹ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ. ರಾಜ್ಯದಲ್ಲಿ ಪ್ರಾಬಲ್ಯ ಇರುವಂತಹ ಲಿಂಗಾಯತರ ಸಂಖ್ಯೆ ಜಾತಿ ಗಣತಿಯಲ್ಲಿ ಇಳಿಮುಖವಾಗಿದೆ. ಇದರಿಂದ ವರದಿ ಮಂಡನೆಗೆ ಆಕ್ಷೇಪ ಎತ್ತಿದ್ದಾರೆ ಲಿಂಗಾಯತ ಕಾಂಗ್ರೆಸ್ ಶಾಸಕರು ಅನ್ನೋ ಸುದ್ದಿ ಸಿಗ್ತಾ ಇದೆ. ವರದಿ ಮಂಡಿಸಿದ್ರೆ ಸೋಲಬಹುದು ಅನ್ನೋ ಭೀತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹೀಗಾಗಿ ಜಾತಿ ಗಣತಿ ಮಂಡನೆ ಹೊಣೆ ಮುಂಬರುವ ಸರ್ಕಾರದ ತಲೆಗೆ ಕಟ್ಟುಬಿಡೋಣ, ನಮ್ಗೆ ಯಾಕೆ ಬೇಕು ಈಗ, ಹಂಗಾಗಿ ಇನ್ನೊಂದು 2-3 ತಿಂಗಳು ಬೇಕು ಅಂತ ಆಯೋಗ ಈ ರೀತಿ ಹೇಳಿಕೆ ಕೊಡ್ತಾ ಇದೆ. ನಮ್ಮ ಸಮೀಕ್ಷೆ ವರದಿಗೂ ಸಂಬಂಧ ಇಲ್ಲ. ಸಮೀಕ್ಷೆ ಮುಗಿತಿರ್ತಕ್ಕಂಥದ್ದು ನಿಜ, ನಾವು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳನ್ನ ಸರ್ಕಾರದಿಂದ ಇರತಕ್ಕಂಥ ನಾವು ದ್ವಿತೀಯ ಮೂಲದ ಇದು ಮಾಹಿತಿ ಅಂತ ಹೇಳ್ತೀವಿ, ಅದನ್ನ ತರಿಸ್ಕೋತೀವಿ. ಅದಕ್ಕೆಲ್ಲ ಪೂರಕವಾಗಿ ಅಂಕಿಅಂಶಗಳು ಕೂಡ ನಾವು ಬಳಸ್ಕೊಳ್ತೀವಿ. ಇಂಥ ಒಂದು ನಾವು ತುಲನಾತ್ಮಕವಾಗಿರ್ತಕ್ಕಂಥ ವರದಿಗಳನ್ನ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಈಗ ಹೇಳ್ಬೇಕಾದ್ರೆ ಅದನ್ನು ಕೂಡ ನಾವು ಅಲ್ಲಿ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ. ಇದು ಬಂದು ಆ ಒಂದು ಈಗ ನಾವು ವರದಿನ ಸರ್ಕಾರ ಕೊಡ್ತಕ್ಕಂಥ ಇದು ಅಂತಿಮ ಘಟ್ಟದಲ್ಲಿ ಬಂದಿದ್ದೇವೆ. ನಮ್ಮ ಪ್ರಕಾರ ಇನ್ನು 1 ತಿಂಗಳು ಅಥವಾ 1.5 ತಿಂಗಳು ನಮ್ಮ ಕೆಲಸ ಮುಗಿಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಾತಾಡ್ತಿದ್ರು, ಈ ಜಾತಿ ಗಣತಿಗೂ ಸಮೀಕ್ಷೆಗೂ ಏನು ಸಂಬಂಧ ಇಲ್ಲ, ತುಲನಾತ್ಮಕವಾಗಿ ಇದನ್ನು ರಿಪೋರ್ಟ್ ಮಾಡ್ತೀವಿ ನಾವು ಅಂತ. ಹಾಗಾದರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಜಾತಿಯ ಲೆಕ್ಕಾಚಾರ ಅಂದರೆ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಕೂಡ ನಮಗೆ ಸಿಕ್ಕಿರೋ ಪ್ರಬಲ ಮೂಲಗಳಿಂದ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ದೀವಿ. ಅದನ್ನು ನೀವು ಒಂದ್ಸರಿ ನೋಡಿಬಿಡಿ. SC ST 1.5 ಲಕ್ಷಕ್ಕೂ 1.5 ಲಕ್ಷ ಕಡಿಮೆ ಅಂದರೆ 1.45 ಕೋಟಿ 1.45 ಕೋಟಿ. ಮುಸ್ಲಿಂ ಸಮುದಾಯ 70 ಲಕ್ಷ, ಲಿಂಗಾಯತ ಸಮುದಾಯ 65 ಲಕ್ಷ, ಒಕ್ಕಲಿಗ ಸಮುದಾಯದವರು 60 ಲಕ್ಷ, ಕುರುಬ ಸಮುದಾಯದವರು 45 ಲಕ್ಷ, ಬ್ರಾಹ್ಮಣ ಸಮುದಾಯದವರು 14 ಲಕ್ಷ, ಕ್ರಿಶ್ಚಿಯನ್ ಸಮುದಾಯದವರು 4.5 ಲಕ್ಷ. ಎಲ್ಲ ಜಾತಿಗಳ ಜನಸಂಖ್ಯೆ ಈ ರೀತಿಯಾಗಿ ಇದೆ ಅನ್ನೋದು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಮಾಹಿತಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಸುನೀಲ್ ಗೋವಿನ ಕೋವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುನೀಲ್. 2 ವರ್ಷ ಆಗಿದೆ ಇದರ ಕಂಪ್ಲೀಷನ್ ಆಗಿ, ಆದರೆ ವರದಿ ಕೊಡೋದಕ್ಕೆ ಮಾತ್ರ ಇನ್ನೂ ಟೈಮ್ ತಗೋತಾ ಇದ್ದಾರೆ. ಈ ನಾವು ಇಂಗ್ಲೀಷ್ನಲ್ಲಿ ಕಿಲ್ಲಿಂಗ್ ಟೈಮ್ ಅಂತೀವಲ್ಲ, ಅಂದರೆ ನಮಗೆ ಅದು ಅಪೂರಕವಾಗಿಲ್ಲದೆ ಹೋದರೆ, ನಮಗೆ ಅದು ತೊಂದರೆ ಕೊಡೋದಾದರೆ ತಳ್ಳು ಬಿಡೋಣ, ಮುಂದಿನ ಸರ್ಕಾರಕ್ಕೆ ಹೋಗ್ಬಿಡಲಿ, ನೋಡ್ಕೊಳ್ಳೋಣ, ಆಮೇಲೆ ಬೀಸೋದನ್ನೇ ತಪ್ಪಿಸ್ಕೋಬೇಕು ಅಂತ ಅರ್ಥನಾ? ಹೌದು ಹರೀಶ್, ಯಾಕಂದ್ರೆ ಜಾತಿ ಗಣತಿ ಏನು ತಯಾರು ಮಾಡಿ ವರದಿ ತಯಾರು ಮಾಡಿ 2 ವರ್ಷ ಆಯಿತು. 2 ವರ್ಷ ಆದರೂ ಕೂಡ ಸರ್ಕಾರಕ್ಕೆ ಇನ್ನೂ ವರದಿ ಕೊಟ್ಟಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವ ಕಾರಣಕ್ಕೆ ಈ ಒಂದು ವರದಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ನಾವು ಸಾಕಷ್ಟು ಬಾರಿ ಕೇಳಿದ್ವಿ, ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಮುಂದಿನ ತಿಂಗಳು ಕೊಡ್ತೀವಿ ಅಂತ. ಆದರೆ 2 ವರ್ಷದಿಂದ ಇದೇ ರೀತಿಯಾದಂಥ ಒಂದು ಕಾಲವನ್ನು ತಳೆದುಕೊಂಡು ಬರ್ತಾ ಇದ್ದಾರೆ ಹೊರತು ವರದಿ ಮಂಡಿಸುವಂತಹ ಯಾವುದೇ ಕಾರ್ಯ ಇನ್ನೂ ಕೂಡ ಹಿಂದುಳಿದ ಆಯೋಗದಲ್ಲಿ ಒಂದು ಅಧ್ಯಕ್ಷರು ಕೂಡ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರಲ್ಲ ಸನ್ಮಾನಿಶ್ಯುತ ಕಾಂತರಾಜ್ ಅವರು, ಜಾತಿ ಗಣತಿಗೂ ಸಮೀಕ್ಷೆಗೂ ಸಂಬಂಧನೇ ಇಲ್ಲ ಅಂತಾರೆ, ಹಂಗಿದ್ಮೇಲೆ ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದ್ದಾರೆ?
ಖಂಡಿತ ಹರೀಶ್, ಅವ್ರು ಹೇಳುವ ಪ್ರಕಾರ ಇನ್ನು ಬೇರೆ ಬೇರೆ ಇಲಾಖೆಗಿಂತ ಸಾಕಷ್ಟು ಮಾಹಿತಿಗಳು ಬರಬೇಕು ಅಂತ ಹೇಳ್ತಾರೆ. ಇನ್ನು ಮಾಹಿತಿ ತೆಗೆದುಕೊಂಡು ಇವ್ರು ವರದಿ ಕೊಡೋದು ಯಾವಾಗ? ಯಾಕೆಂದ್ರೆ ವಿಧಾನಸಭಾ ಅಧಿವೇಶನ ಆಲ್ರೆಡಿ ಶುರುವಾಗ್ಬಿಟ್ಟಿದೆ, ವರದಿ ಏನಾದ್ರು ಬಂದಿದ್ರೆ ಅಧಿವೇಶನದಲ್ಲಿ ಮಂಡಿಸಬೇಕಾಗಿತ್ತು. ಅಧಿವೇಶನ ಆಲ್ರೆಡಿ ಶುರುವಾಗ್ಬಿಟ್ಟಿದೆ, ಏನು ಕೆಲವು ಇನ್ನೊಂದು 5-6 ದಿನಗಳ ಅಧಿವೇಶನ ಕೂಡ ಮುಗಿಯುತ್ತೆ, ತದನಂತರ ಎಲೆಕ್ಷನ್ ಕೂಡ ಬಂದ್ಬಿಡುತ್ತೆ. ಎಲೆಕ್ಷನ್ ಒಂದ್ಸಲ ಎಲೆಕ್ಷನ್ ಅನೌನ್ಸ್ ಆಯಿತು ಅಂತಂದ್ರೆ ಯಾವುದೇ ರೀತಿಯಾದಂಥ ವರದಿಯನ್ನು ಮಂಡಿಸಿದ ಮೇಲೆ ಅದನ್ನು ಬಹಿರಂಗಪಡಿಸೋದಾಗಲಿ ಬೇರೆ ರೀತಿಯಾದಂತಹ ಯಾವುದೇ ಕಾರ್ಯಗಳನ್ನು ಮಾಡೋಂಗಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಮುಂದೆ ತಳ್ಳುವಂತಹ ಕಾರ್ಯದಲ್ಲಿ ಒಂದು ನಿರತರಾಗಿದ್ದಾರೆ ಹೊರತು ಜಾತಿ ಗಣತಿಯನ್ನು ಒಂದು ಮಂಡಿಸುವಂತಹ ಕಾರ್ಯದಲ್ಲಿ ಯಾರೂ ಕೂಡ ನಿರತರಾಗಿಲ್ಲ. ಒಂದು ಮೂಲಗಳ ಪ್ರಕಾರ ಜಾತಿ ಗಣತಿಯಲ್ಲಿ ಏನು ವರದಿ ಇದೆ ಅದು ಏನಾದರೂ ಒಂದು ಹೊರಗಡೆ ಬಂತು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಈ ಚುನಾವಣಾ ಸಮಯದಲ್ಲಿ ಮತಗಳ ವಿಭಜನೆ ಸಾಧ್ಯತೆ ಇದೆ ಅನ್ನೋದು ಕೂಡ ಒಂದು ಕೇಳ್ಬರ್ತಾ ಇದೆ. ಹಾಗಾಗಿ ಇಲ್ಲದ ಒಂದು ಆರೋಪಗಳನ್ನು ಯಾಕೆ ಓದ್ಕೊಂಡು ಮತ ವಿಭಜನೆ ಮತ್ತು ಶಾಸಕರೆಲ್ಲ ಕೇಳ್ಕೊತಿದ್ದಾರೆ ಕಾಂಗ್ರೆಸ್ನವರು, ನಮಗೆ ಎಫೆಕ್ಟ್ ಆಗ್ಬಿಡುತ್ತೆ ಲಿಂಗಾಯತರು ಶಾಸಕರು ಅಂತ, ಅದು ಬರೀ ಕಾಂಗ್ರೆಸ್ಗೆ ಅನ್ವಯಿಸಲ್ವಲ್ಲ, ಲಿಂಗಾಯತರು ಶಾಸಕರು ಬಿಜೆಪಿಯಲ್ಲೂ ಇದ್ದಾರೆ. ಅಲ್ಲ, ಜಾತಿ ಗಣತಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ವಾ, ನೀವೇ ಮಾಡಿದ್ದಕ್ಕಂಥ ಸರ್ಕಾರ. ಹಂಗಾಗಿ ಆ ಪಕ್ಷದ ಒಂದು ವೋಟ್ ಬ್ಯಾಂಕಿಗೆ ಕೆಲವೊಂದು ಕಡೆ ಲಿಂಗಾಯತ ಶಾಸಕರು ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರಬಲರಾಗಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಒಂದು ಹೊಡೆತ ಬೀಳುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬೇಡ ಅಂತ ಹೇಳ್ತಾ ಇದ್ದಾರೆ ಹರೀಶ್. ಓಕೆ, ಇದ್ಯಾಕೆ ತಲೆದಾವು ಮುಂದಕ್ಕೆ ನೋಡ್ಕೊಂಬೋಣ ಅಂದರೆ ಮುಂದಕ್ಕೆ ಅವರದೇ ಸರ್ಕಾರ ಬಂದರೆ ಅವಾಗ ಅದ್ರ ಬಗ್ಗೆ ಗಮನ ಹರಿಸೋಣ, ಅಥವಾ ಹಿಂದೆ ಮುಂದೆ ಆಗೋದ್ರೆ ನಮ್ಗೆ ಯಾಕೆ ಬೇಕಿದ್ದು ಅದ್ರ ಬಗ್ಗೆ ತಲೆನೇ ಹಾಕೋದು ಬೇಡ ಅಂತನಾ? ಹಾಂ, ಖಂಡಿತ ಹರೀಶ್. ಯಾಕಂದ್ರೆ ನೆಕ್ಸ್ಟ್ ಅವ್ರದೇ ಸರ್ಕಾರ ಬಂತಂದ್ರೆ ಅವಾಗ ವರದಿ ಮಂಡಿಸ್ಬೋದು, ಅವಾಗ ನೆಕ್ಸ್ಟ್ ಇನ್ನು 5 ವರ್ಷಗಳ ಕಾಲ ಇರುತ್ತೆ, ಅಷ್ಟೊಳಗದೇ ಈ ಜಾತಿ ಗಣತಿ ಅಂದ್ ಬೇರೆ ಬೇರೆ ಒಂದು ವಿಚಾರಗಳಿಂದ ಆ ವರದಿ ಮರ್ತೋಗ್ಬಿಡುತ್ತೆ. ಆದ್ರೆ ಈ ಸಮಯದಲ್ಲಿ ಏನಾದ್ರು ವರದಿ ಮಂಡಿಸಿದ್ರು ಅಂದ್ರೆ ಇದೇ ಜಾತಿ ಗಣತಿಯನ್ನು ಪ್ರಬಲ ಅಸ್ತ್ರವಾಗಿ ಬೇರೆ ವಿರೋಧ ಪಕ್ಷಗಳು ತೆಗೆದುಕೊಳ್ಬಹುದು. ಜನರ ಮನಸ್ಸಿನಲ್ಲೂ ಕೂಡ ಜಾತಿ ಗಣತಿ ಮಾಡಿದ್ರು ನಮ್ಮ ಸಂಖ್ಯೆ ಇಷ್ಟಿದೆಯಂತೆ, ಅವ್ರ ಸಂಖ್ಯೆ ಅಷ್ಟು ದೊಡ್ಡದಿದೆಯಂತೆ ಅಂತೇಳ್ಬಿಟ್ಟು ಕೊನೆಯ ಪ್ರಶ್ನೆ ಸುನೀಲ್, ಇದಕ್ಕೆ ವಿರೋಧ ಪಕ್ಷದವರು ಏನು ಮಾತಾಡ್ತಿಲ್ವಾ? ಖಂಡಿತ ಇಲ್ಲ ಹರೀಶ್. ಯಾಕಂದ್ರೆ ಅದು ನಿನ್ನೆ ತಾನೇ ಒಂದು ಹೇಳಿರ್ತಕ್ಕಂಥದ್ದು ಕಾಂತರಾಜ್ ಅವರು, ಅಂದ್ರೆ ಇನ್ನೂ 2 ತಿಂಗಳಾಗುತ್ತೆ ಅಂತ. ಇದ್ರ ನಂತರ ವಿರೋಧ ಪಕ್ಷದವರು ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ, ಅವರು ಯಾವ ರೀತಿಯಾದಂಥ ಒಂದು ಆಗ್ರಹವನ್ನು ಮಾಡ್ತಾರೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಸುನೀಲ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.